ಬೆಳಿಗ್ಗೆ ಬೆಳಿಗ್ಗೆ ನಮ್ದು ಇದು ಸ್ಟಾರ್ಟ್ ಕೆಲಸ. ಇವತ್ತು ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ನಮ್ಗೆ. ಎಲ್ಲಿ ತಿಮ್ಮಿ? ಉಡುಪಿ. ನಾವು ಬರ್ತಾ ಇದೀವಿ, ನಮಗೋಸ್ಕರ ವೇಟ್ ಮಾಡಿ. ಉಡುಪಿಯಲ್ಲಿ ನನ್ನ ಸುಮಾರು ಜನ ಇದ್ದಾರೆ ಎಲ್ರಿಗೂ. ಓಕೆ, ನಮ್ದು ಇನ್ನು ಕೂಡ ಬ್ರೇಕ್ಫಾಸ್ಟ್ ಆಗಲಿಲ್ಲ, ತಿಮ್ಮಿ ಆಗಿದೆ. ಬೆಳಿಗ್ಗೆ ಬೆಳಿಗ್ಗೆ ನುಂಗಿದ್ದಾಳೆ ಎದ್ದು. ನಾನು ತಿನ್ಲಿಕ್ಕಿದ್ದೀನಿ ಇವಾಗ, ಬಾಕಿ ಇಡ್ಲಿ ಚಟ್ನಿ. ತೊಂದರದಲ್ಲಿ ಮೈತಿನ ಅಡ್ಡೆ. ಬೆಳಿಗ್ಗೆ ಬೆಳಿಗ್ಗೆ ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಇಲ್ಲಿ ಗಟ್ಟಿ ತಿನ್ಬೇಕು ಇವಾಗ, ಅಲ್ಲಿ ದಾರಿಯಲ್ಲಿ ಏನು ಕೇಳಲಿಕ್ಕಿಲ್ಲ. ಅದು ನೀವು ಹೇಳ್ದಾಗೊಂಡು ಇದೇ ತಗೊಂಡು ಹೋಗ್ಬೇಕಂತೆ ಸುನೀತಾ ಹೇಳಿದ ನಮ್ಗೆ. ಇಡ್ಲಿ ಜೊತೆ ಚಟ್ನಿ ಟೀ ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟ್. ಅನ್ನೊಂದಾಯ್ತು ತಿಂದು ಎಂತ ಗೊತ್ತಿಲ್ಲ, ಜೀನ್ಸ್ ಹಾಕುದಲ್ಲ ಎಂತ ಹಾಕುದು ಸೊಂಟ ಎಲ್ಲ ಮುರಿದಿದೆ ಗುಂಡು. ನಿನ್ನೆ ಎಂತ ಹಾಕಿದ್ರಿ? ಅದಾಕ್ತೀರಾ? ಅದು ಒಳ್ಳೆದುಂಟು, ಅದು ಹಾಕೊಂಡು ಹೋಗ್ಬೋದು. ಹೀಗೆ ನಂಗೆ ಆಗಲ್ಲ ಹಂಗೆ ಹಾಕಿ ಹೋಗ್ಲಿಕ್ಕೆ. ಏ ಮಳೆ ಬರ್ತಾ ಉಂಟು. ಹೌದು, ಹೊಸ 4-5 ಬಂದಿದಲ್ಲ ಹಾಕಿಕೊಂಡು. ಯಾವ್ದು ನಿಮ್ಗೆ ಇಷ್ಟ ಅದನ್ನ ಹಾಕಿ. ಓಕೆ, ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಬೇಗ ಎದ್ದಿದ್ದೀವಿ, ಯಾಕಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಉಂಟು ಇವತ್ತು. ಹಾಗೆ ಸ್ವಲ್ಪ ಬೆಳಿಗ್ಗೆ ಕೆಲಸ ಕೂಡ ಉಂಟು. ಎಲ್ಲಿ ಹೋಗುದು ಏನಂತ ಹೇಳಿ ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ಡ್ರೆಸ್ ನಾನು ಐರನ್ ಮಾಡೋಣ ಅಂತ ಹೇಳಿ. ಇದು ನೀವು ನೋಡಿರ್ಬೋದು ಡ್ರೆಸ್, ಅದು ನೋಡದೇ ಇರ್ಬೋದು, ನೆನಪಿಲ್ಲ ನನಗೆ, ನಾನು ತೋರಿಸಿದ್ದೇನೆ ಇಲ್ವಾ ಅಂತ ಹೇಳಿ. ಅವತ್ತು ಹಬ್ಬಕ್ಕೆ ಡ್ರೆಸ್ ಇಲ್ಲ ಅಂತ ಹೇಳಿದಕ್ಕೆ ನನ್ನ ಹಸ್ಬೆಂಡ್ ಡ್ರೆಸ್ ತೆಗಿಸ್ಕೊಟ್ಟಿದ್ರು. ನೋಡಿ, ತುಂಬಾ ಜನ ನೀವು ಕೇಳ್ತಾ ಇದ್ರೆ ಎಲ್ಲಿಂದ ಅಂತ ಹೇಳಿ. ವೆಸ್ಟ್ ಸೈಡ್ ಇಂದ ನಾನು ತಗೊಂಡಿದ್ದು, ವೆಸ್ಟ್ ಸೈಡ್ ಇಂದ ಮಾಲ್ ಅಲ್ಲಿ, ಫಾರಂ ಮಾಲ್ ಅಲ್ಲಿ ಉಂಟದು, ಅಲ್ಲಿ ತಗೊಂಡಿದ್ದು. ಸ್ವಲ್ಪ ಕಾಸ್ಟ್ಲಿ ಮಾತ್ರ ಬಟ್ಟೆಗೆ, ಆದ್ರೆ ಸೈಜ್ ಎಲ್ಲ ಸ್ವಲ್ಪ ಸಿಗುತ್ತೆ ಅಂತ ಹೇಳಿ ನಾನು ಹೆಚ್ಚಾಗಿ ಅಲ್ಲೇ ತಗೊಳ್ಳೋದು. ಹಾಗೆ ಹಬ್ಬಕ್ಕೆ ಕೂಡ ಅಲ್ಲೇ ತಗೊಂಡಿದ್ದು, ಹಾಗೂ ಈ ಬಟ್ಟೆ ಕೂಡ ನಾನು ಅಲ್ಲೇ ತಗೊಂಡಿದ್ದು. ಆದ್ರೆ ಇದು ಕಾಟನ್ ಫುಲ್, ಯಾವ ರೀತಿ ಆಗಿದೆ ನೋಡಿ, ಇದು ಒಂದು ವಾಶ್ ಮಾಡಿದ್ದು ನಾನು ಫುಲ್ ಕಾಟನ್ ನೋಡಿ, ಇದೇ ರೀತಿ ಆಗೋದು. ಹಾಗೂ ಕಾಟನ್ ಜಾಸ್ತಿ ಒಳ್ಳೇದು, ಆದ್ರೆ ಜಾಸ್ತಿ ನಾವು ವಾಶ್ ಮಾಡಿದ್ರೆ ಬೇಗ ಡಲ್ ಕೂಡ ಆಗುತ್ತೆ. ಹಾಗೆ ಇದು ಫುಲ್ ಇವಾಗ ಹೊಸ ಬಟ್ಟೆ, ಒಂದ್ಸಲ ಕೂಡ ಹಾಕ್ಲಿಲ್ಲ, ಒಂದೇ ನೀರಿಗೆ ಡಲ್ ಕಾಣ್ತಾ ಉಂಟು. ಹಾಗೆ ಚೆನ್ನಾಗಿ ಅಯನ್ ಮಾಡೋಣ ಅಂತೇಳಿ ಅಯನ್ ಮಾಡಿನೇ ನಾನು ಎಲ್ಲ ಡ್ರೆಸ್ ಯೂಸ್ ಮಾಡೋದು. ಅವಾಗ ನನಗೆ ಅದೊಂಥರ ಕಂಫರ್ಟೇಬಲ್, ಕಾನ್ಫಿಡೆನ್ಸ್ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಹಾಗೆ ಅವತ್ತು ನಾನು ತೋರಿಸ್ತಿದ್ದೆ ನಮ್ಮ ಅಯನ್ ಇದು ಮಾಡುವಾಗ ಸ್ವಲ್ಪ ಟೆಂಪರೇಚರ್ ಎಲ್ಲ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಎಲ್ಲ ಇದ್ರೆ ಬೇಗನೆ ಬಟ್ಟೆ ಸುಟ್ಟು ಹೋಗುತ್ತೆ. ಅವತ್ತು ಆನಿವರ್ಸರಿ ದಿನ ಅಲ್ಲ, ಫ್ಲೈಟ್ನ ಬರ್ಡೇ ದಿನ ಕೂಡ ನೀವು ನೋಡಿರ್ಬೋದು, ನನ್ನ ಬಟ್ಟೆ ಸುಟ್ಟು ಹೋಗಿತ್ತು. ಅದಕ್ಕಿಂತ ಮೊದಲು ಒಂದು ಹಬ್ಬದ ದಿನ ನನ್ನ ಹಸ್ಬೆಂಡ್ ಬಟ್ಟೆ ಸುಟ್ಟು ಹೋಗಿತ್ತು. ಈ ರೀತಿ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ನಮ್ಮ ಇಸ್ತರೆಯಲ್ಲಿ. ಸ್ಪೆಷಲ್ ಡೇ ಯಾವಾಗ ಸ್ಪೆಷಲ್ ಉಂಟು ನೋಡಿ, ಆ ದಿನನೇ ಆ ರೀತಿ ಆಗೋದು. ಹಾಗೆ ನಾವು ಬೇರೆನೇ ಅಯನ್ ತಗೊಂಡ್ವಿ, ಅದರ ಬಗ್ಗೆ ಕೂಡ ನಾನು ಈಗ ಡೆಮೋ ಕೊಡೋಣ ಅಂತ ಹೇಳಿ. ನಿಮ್ಗೆ ತೋರಿಸುವಾಗ ಏನಾದರೂ ನಾನು ತಗೊಳ್ಳುವಾಗ ನೀವು ಕೂಡ ತಗೊಳ್ಳಿಕ್ಕಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಡೆಮೋ ಕೊಡೋದಷ್ಟೇ. ಬನ್ನಿ, ನಾನಿವತ್ತು ಅಗಾರೋ ರಾಯಲ್ ಸ್ಟೀಮ್ ಅಯನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 2-year ವ್ಯಾರಂಟಿ ಒಂದೇ ಬರುತ್ತೆ, ಸಿರಾಮಿಕ್ ಕೋಟೆಡ್ ಪ್ಲೇಟ್ ಆಗಿದೆ, ಡ್ರೈ ಸ್ಟೀಮ್ ಸ್ಪ್ರೇ ಎಲ್ಲ ಕೂಡ ಇದರಲ್ಲಿ ಇದೆ. ಇದರಲ್ಲಿ ಎಲ್ಲ ರೀತಿಯ ಫ್ಯಾಬ್ರಿಕ್ ಬಟ್ಟೆ ನೀವು ತುಂಬ ಈಸಿಯಾಗಿ ಅಯನ್ ಮಾಡ್ಬೋದು. ಇದರಲ್ಲಿ ಸ್ಟೀಮ್ ಎಲ್ಲ ಇರುವುದರಿಂದ ನೀವು ಎಷ್ಟೇ ಉಡಿಯಾದ ಬಟ್ಟೆಯನ್ನು ಚೆನ್ನಾಗಿ ಅಯನ್ ಮಾಡ್ಬೋದು.
ನೀವು ಬಟ್ಟೆ ಮೇಲೆ ಪ್ರೆಸ್ ಮಾಡ್ತಾ ಮಾಡ್ತಾ ಸ್ಟೀಮ್ ಕೂಡ ಇದರಿಂದ ಹೊರಗಡೆ ಬರುತ್ತೆ. ಇದರಲ್ಲಿ ನಿಮಗೆ ಸ್ಟೀಮ್ ಕಂಟ್ರೋಲ್ ಸ್ವಿಚ್ ಸಿಗುತ್ತೆ, ಸೆಲ್ಫ್ ಕ್ಲೀನ್ ಬಟನ್ ಇದೆ, ಇದರಲ್ಲಿ 0 to max ಟೆಂಪರೇಚರ್ ಕಂಟ್ರೋಲ್ ಮಾಡ್ಬೋದು. ರೇಯಾನ್, ಉಲ್, ಕಾಟನ್, ಲಿನಿನ್, ಮಲ್ಟಿ ಫ್ಯಾಬ್ರಿಕ್ ಟೆಂಪರೇಚರ್ ನೀವು ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಸ್ಟೀಮ್ ಬರ್ಸ್ಟ್ ಹಾಗೂ ಸ್ಟೀಮ್ ಸ್ಪ್ರೇ ಬಟನ್ ಇದೆ. ಎಷ್ಟೇ ರಿಂಕಲ್ಸ್ ಇರುವಂಥ ಹುಡಿಯಾದ ಬಟ್ಟೆಯನ್ನು ಇದರಲ್ಲಿ ನೀವು ಈಸಿಯಾಗಿ ಸ್ಪ್ರೇ ಮಾಡ್ತಾ ಮಾಡ್ತಾ ಪ್ರೆಸ್ ಮಾಡ್ಬೋದು. ಹಾಗೂ ಇದರ ಪವರ್ ಕೋಡ್ ನೋಡಿ ನೋಡಿ, ಈ ರೀತಿ 360 degrees ತಿರುಗುತ್ತೆ. ಹಾಗಾಗಿ ಬೇಗನೆ ಇದು ಕಟ್ ಆಗೋದಿಲ್ಲ ಹಾಗೂ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ. ವಾಟರ್ ಫಿಲ್ ಮಾಡಲಿಕ್ಕೆ ಈ ರೀತಿ ಮೆಜರ್ಮೆಂಟ್ ಕಪ್ ಕೂಡ ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ ಈಸಿಯಾಗಿ ನಾವು ವಾಟರ್ ಫಿಲ್ ಮಾಡ್ಬೋದು. ನೋಡಿ, ಇಲ್ಲಿಂದ ತುಂಬ ಸಿಂಪಲಾಗಿ ಆಗಿ ಹೋಗುತ್ತೆ ಇದು. ಓಕೆ, ಇವಾಗ ಪ್ರೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ನೀರನ್ನು ಇದರೊಳಗೆ ಹಾಕ್ತಾ ಇದ್ದೀನಿ. ಮ್ಯಾಕ್ಸ್ ಅಂತ ಉಂಟು, ಅಷ್ಟು ತನಕ ನೀರನ್ನು ಹಾಕಿ ಅದರ ಮೇಲೆ ಹಾಕಬೇಡಿ. ನಾನು ಫಸ್ಟಿಗೆ ಕಾಟನ್ ಬಟ್ಟೆ ಮಾಡೋದ್ರಿಂದ ಕಾಟನ್ ಟೆಂಪ್ರೇಚರ್ಗೆ ಇಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ರೆಡ್ ಬಟನ್ ಕಾಣ್ತಾ ಉಂಟು, ಇದು ಗ್ರೀನ್ ಆಗಿದ್ದೆ, ಟೆಂಪ್ರೇಚರ್ ಸೆಟ್ ಆಗಿದೆ ಅಂತ ಹೇಳಿ ಅರ್ಥ. ಆಮೇಲೆ ನಾವು ಪ್ರೆಸ್ ಮಾಡಿದರೆ ಆಯಿತು. ಇವಾಗ ನೋಡ್ಬೋದು ಇಲ್ಲಿ ಗ್ರೀನ್ ಆಗಿದೆ ಇದು. ಓಕೆ, ಇದು ರೆಡಿ ಆಗಿದೆ ಪ್ರೆಸ್ ಮಾಡಲಿಕ್ಕೆ. ಇವಾಗ ಇಲ್ಲಿ ನಿಮಗೆ ಸ್ಟೀಮ್ ಬರ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದರೆ ನೋಡಿ, ಈ ರೀತಿ ಸ್ಟೀಮ್ ಹೊರಗಡೆ ಬರುತ್ತೆ, ನೋಡ್ತಾ ಇದ್ದೀರಲ್ಲ. ಪ್ರೆಸ್ ಮಾಡುವಾಗ ನೀವು ಇದನ್ನು ಯೂಸ್ ಮಾಡ್ತಾ ಬಟ್ಟೆ ಅಯನ್ ಮಾಡ್ಬೋದು. ಕಾಟನ್ ಬಟ್ಟೆ ಆದ್ದರಿಂದ ಸ್ಟೀಮ್ ಸ್ಪ್ರೇ ಅಂತ ಉಂಟು ನೋಡಿ, ಆ ಬಟನನ್ನು ಕ್ಲಿಕ್ ಮಾಡಿ ನಾನಿಲ್ಲಿ ಅಯನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕಾಟನ್ ಬಟ್ಟೆ ಬೇಗನೆ ಅಯನ್ ಆಗಲ್ಲ, ನಿಮಗೆ ಗೊತ್ತಿರುವ ಹಾಗೆ ಕಡಕ್ಕಾಗಲ್ಲ. ಹಾಗಾಗಿ ಈ ರೀತಿ ಸ್ಟೀಮ್ ಸ್ಪ್ರೇ ಇರುತ್ತೆ ನೋಡಿ, ಅದನ್ನು ನಾವು ಯೂಸ್ ಮಾಡ್ತಾ ಅಯನ್ ಮಾಡಿದರೆ ಬೇಗನೆ ಇದು ಚೆನ್ನಾಗಿ ಅಯನಿಂಗ್ ಆಗುತ್ತೆ. ನೋಡಿ, ಒಂದೇ ಇದರಲ್ಲಿ ನಾನು ಪ್ರೆಸ್ ಮಾಡುವಾಗ ಯಾವ ರೀತಿ ಇದು ಅಯನಿಂಗ್ ಆಗ್ತಾ ಉಂಟು ನೋಡ್ಬೋದು ನೀವು. ಯಾಕೆಂದರೆ ತುಂಬ ಹೆವಿ ಆಗಿದೆ ಇದು, ಹಾಗೂ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾ ಉಂಟು. ನಿಮಗೆ ಗೊತ್ತಿರುವ ಹಾಗೆ ಕಾಟನ್ ಬಟ್ಟೆ ಬೇಗನೆ ಅದರ ರಿಂಕಲ್ಸ್ ಹೋಗಲ್ಲ, ಆದರೆ ಇದರಲ್ಲಿ ನೋಡ್ಬೋದು ನೀವು ಎಷ್ಟು ಈಸಿಯಲ್ಲಿ ಆಗ್ತಾ ಉಂಟಂತ ಹೇಳಿ. ಇಲ್ಲಿ ಇವಾಗ ಡಿಫ್ರೆನ್ಸ್ ನಿಮ್ಮ ಕಣ್ಣ ಮುಂದೆ ಉಂಟು ನೋಡಿ, ಎಷ್ಟು ಕಡಕ್ಕಾಗಿ ಇದು ಇಸ್ತ್ರಿ ಆಗಿದೆ, ಹಾಗೂ ಈ ಸೈಡ್ ನೋಡ್ಬೋದು ಎಷ್ಟು ರಿಂಕಲ್ಸ್ ಇದೆ ಅಂತ ಹೇಳಿ. ಕರೆಕ್ಟಾಗಿ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ನೋಡಿ ಯಾವ ರೀತಿ ಇದು ಅಯನಿಂಗ್ ಆಗಿದೆ ಅಂತ ಹೇಳಿ. ಹಾಗೂ ಇನ್ನೊಂದೇನು ಗೊತ್ತುಂಟ, ಟೆಂಪ್ರೇಚರ್ ಹೈ ಆಗಿದೆ, ಆಟೋಮೆಟಿಕ್ಕಾಗಿ ಅದು ಆಫ್ ಆಗುತ್ತೆ, ಆಮೇಲೆ ಅದು ತಾನಾಗಿ ಆನ್ ಆಗುತ್ತೆ ಯಾವಾಗ ಬೇಕು ನೋಡಿ ಆವಾಗ. ಹಾಗಾಗಿ ಬಟ್ಟೆ ಸುಡುವಂಥ ಬೇಗನೆ ಹೀಟ್ ಆಗಿಲ್ಲ ಬಟ್ಟೆ ಇದಾಗುತ್ತೆ ನೋಡಿ, ಅಂಥದ್ದೆಲ್ಲ ಇದರಲ್ಲಿ ಆಗೋದಿಲ್ಲ. ಯಾರು ಕೂಡ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಸೂಪರ್ ಆಯಿತು ನೋಡ್ಬೋದು, ತುಂಬ ಚೆನ್ನಾಗಿ ಬೇಗನೆ ಆಯಿತು. ಇವಾಗ ಇನ್ನೊಂದು ಬಟ್ಟೆ ನಾನಿಲ್ಲಿ ತೊಗೊಂಡಿದ್ದೀನಿ, ಇದು ಸ್ವಲ್ಪ ಸಿಲ್ಕ್ ಬಟ್ಟೆ ಇದು. ಹಾಗಾಗಿ ಇದರಲ್ಲಿ ನೋಡೋಣ ಯಾವ ರೀತಿ ಇದು ಅಯನ್ ಆಗುತ್ತೆ ಅಂತ ಹೇಳಿ ನೋಡ್ಬೋದು ನೀವು. ವಾವ್ ನೋಡಿ, ಸಿಲ್ಕ್ ಬಟ್ಟೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿದು ಅಯನ್ ಆಗ್ತಾ ಉಂಟು, ಹಾಗೂ ಯಾವುದೇ ರೀತಿಯ ರಿಸ್ಕ್ ಇಲ್ಲ ನೋಡಿ. ನೀವು ನೋಡ್ಬೋದು ಎರಡು ಸೈಡ್ ಕೂಡ ಡಿಫ್ರೆನ್ಸನ್ನು. ಇಲ್ಲಿ ನೋಡಿ ಎಷ್ಟು ಹುಡಿಯಾಗಿದೆ, ಹಾಗೂ ಇಲ್ಲಿ ನಾನು ಜಸ್ಟ್ ಒಂದು ಸಲ ಇದು ಮಾಡಿದ್ದು ಎಷ್ಟು ಚೆನ್ನಾಗಿದ್ದು ಪ್ರೆಸ್ ಆಗಿದೆ ನೋಡಿ. ಇನ್ನೊಂದೇನೆಂದರೆ ಇದರ ಫ್ರಂಟ್ ನೋಡಿ, ಈ ರೀತಿ ನ್ಯಾರೋ ಇರೋದ್ರಿಂದ, ಶೇಪ್ ಇರೋದ್ರಿಂದ ಇದು ಯಾವುದೇ ಸೈಡ್ ಸೈಡ್ ಕೋಣೆ ಕೋಣೆ ಕೂಡ ನೋಡಿ ತುಂಬ ಚೆನ್ನಾಗಿ ಪ್ರೆಸ್ ಮಾಡಿ ಕೊಡುತ್ತೆ. ಇದು ತುಂಬ ಸ್ಪೀಡಾಗಿ ಇದರಲ್ಲಿ ಪ್ರೆಸ್ ಆಗ್ತಾ ಉಂಟು, ನಿಮ್ಮ ಟೈಮ್ ಕೂಡ ಉಳಿಯುತ್ತೆ. ಯಾಕೆ ಗೊತ್ತುಂಟ, ನಾನು ಹೇಳಿದೆ ನೋಡಿ, ಒಂದಿದು ಸಿರಮಿಕ್ ಕೋಟಿಂಗ್ ತುಂಬ ಚೆನ್ನಾಗಿ ಹೋಗ್ತಾ ಉಂಟು, ಹಾಗೆ ಇನ್ನೊಂದಿದು ಹೆವಿ ಆಗಿದೆ ತುಂಬ, ಹಾಗಾಗಿ ಒಳ್ಳೆ ರೀತಿ ಪ್ರೆಸ್ ಆಗ್ತಾ ಉಂಟು. ಓಕೆ, ಕಂಪ್ಲೀಟಾಗಿ ನಾನು ಪ್ರೆಸ್ ಮಾಡಲಿಲ್ಲ, ಆದರೆ ಯಾವ ಭಾಗ ನಾನು ಅಯನಿಂಗ್ ಮಾಡಿದ್ದೀನಿ ಅದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೂ ಬೇಗನೂ ಉಡಿಯೋ ಆಗ್ತಾ ಇಲ್ಲ ಇದು. ಇವಾಗ ಇನ್ನೊಂದು ನೋಡಿ, ಇದು ತುಂಬ ಕಷ್ಟ ಬಟ್ಟೆ ಯಾವಾಗಲೂ ಅಯನ್ ಮಾಡಲಿಕ್ಕೆ, ಇಂಥ ಬಟ್ಟೆ ಎಲ್ಲ ಇದ್ದರೆ ತುಂಬ ಕಿರಿಕಿರಿ ಆಗುತ್ತೆ, ಆದರೆ ಇದರಲ್ಲಿ ನೋಡೋಣ ಯಾವ ರೀತಿ ಇದು ಪ್ರೆಸ್ ಆಗುತ್ತೆ ಅಂತ ಹೇಳಿ. ನಾನಿಲ್ಲಿ ಸ್ಟೀಮ್ ಬರ್ಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ, ಕೆಳಗಡೆಯಿಂದ ಸ್ಟೀಮ್ ಬರ್ತಾ ಉಂಟು ನೋಡ್ತಾ ಇದ್ರಲ್ಲ ಯಾವ ರೀತಿ, ಹಾಗೂ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ನೋಡಿ. ಇದರಿಂದ ಇದು ಬಟ್ಟೆ ತುಂಬ ಚೆನ್ನಾಗಿ ಅಯನ್ ಆಗ್ತಾ ಉಂಟು, ಹಾಗೂ ಅಯನ್ ಮಾಡ್ತಾ ಮಾಡ್ತಾ ನಾವು ಸ್ಟೀಮನ್ನು ಹೊರಗಡೆ ಹಾಕ್ಬೋದು. ತುಂಬ ನೆರಿಗೆ ಇರುವಂಥದ್ದು ಎಲ್ಲವೂ ಕೂಡ ಇದರಲ್ಲಿ ತುಂಬ ಈಸಿಯಾಗಿ ನಾವು ಅಯನ್ ಮಾಡ್ಬೋದು ನೋಡಿ, ಎಷ್ಟು ಚೆನ್ನಾಗಿದ್ದು ಕಡಕ್ಕಾಗಿ ಆಗ್ತಾ ಉಂಟು ನೋಡ್ಬೋದು ನೋಡಿ, ಯಾವ ರೀತಿ ನಿಂತಿದೆ ಇದು ನೋಡಿ. ಇಲ್ದ್ರೆ ನಾವು ಅಯನ್ ಮಾಡುವಾಗ ಸ್ವಲ್ಪ ಹೊತ್ತಲ್ಲಿ ಅದು ಹಾಗೇ ಉಡಿ ಕಾಣುತ್ತೆ ನಮಗೆ, ನೀವು ನೋಡಿರ್ಬೋದು. ಯಾವುದೇ ಕಾಟನ್ ಬಟ್ಟೆ ನಾವು ಅಯನ್ ಮಾಡ್ತೀವಿ, ಸ್ವಲ್ಪ ಹೊತ್ತಲ್ಲಿ ಅದು ನಾವು ಅಯನ್ ಮಾಡಲಿಲ್ಲ ಅಂತಲೇ ಅನಿಸುತ್ತೆ, ಆ ರೀತಿ ಆಗಿರುತ್ತೆ. ಇಲ್ಲಿ ನೋಡಿ, ಒಂದು ಕೈ ನಾನು
ಯಾವ ರೀತಿ ಎಷ್ಟು ರಿಂಕಲ್ಸ್ ಇದೆ ಇದರಲ್ಲಿ ನೋಡ್ಬೋದು ನೀವು, ಎಷ್ಟು ಹುಡಿಯಾಗಿದೆ ಇದು. ಹಾಗೂ ಇನ್ನೊಂದು ಸೈಡ್ ಕೂಡ ನಾನು ತೋರಿಸ್ತಾ ಇದ್ದೆ ನೋಡಿ, ಎಷ್ಟು ಚೆನ್ನಾಗಿದ್ದು ಅಯನ್ ಆಗಿದೆ ನೋಡ್ಬೋದು. ಓಕೆ, ಇದರಲ್ಲಿ ಸೆಲ್ಫ್ ಕ್ಲೀನ್ ಬಟನ್ ಇದೆ. ಇದೇನು ಮಾಡುತ್ತೆ, ಒಮ್ಮೆಲೆ ಏನಾದರೂ ನೀವು ಅಯನ್ ಮಾಡುವಾಗ ಕಸ ಅಥವಾ ಏನಾದರೂ ಉಳಿದಿದೆ ಆದರೆ ಈ ರೀತಿ ತಣ್ಣಗಾದ್ಮೇಲೆ ನೀವು ಈ ಬಟನನ್ನು ಒತ್ತಬೇಕು. ನೋಡಿ, ಸ್ಟೀಮ್ ಈ ರೀತಿ ಹೊರಗಡೆ ಬಂದು ಎಲ್ಲವನ್ನು ತಾನಾಗಿಯೇ ಕ್ಲೀನ್ ಮಾಡುತ್ತೆ. ಓಕೆ, ಎಷ್ಟು ಚೆನ್ನಾಗಿ ಅಯನ್ ಆಯಿತು ನೋಡ್ಬೋದು ನೀವು, ಬೇಗನೆ ಆಗುತ್ತೆ. ಹಾಗೂ ಈ ಅಗಾರೊ ರಾಯಲ್ ಸ್ಟೀಮ್ ಅಯನ್ ನಿಮ್ಗೇನಾದರೂ ಬೇಕಿದ್ರೆ ಇದರ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಬೈ ಮಾಡ್ಬೋದು. ಓಕೆ, ಇನ್ನು ಸ್ವಲ್ಪ ಕೆಲಸ ಉಂಟು ಹೊರಗಡೆ, ಅದೆಲ್ಲ ಮಾಡಿ ಆಮೇಲೆ ಹೊರಡೋದು. ಒಂದು ಮಿರರ್ ಅಲ್ಲಿ ಎಷ್ಟು ಕಷ್ಟ ಪಡೋದು ಹೆಂಗಸರು. ಎಂತ ಅಡ್ಜಸ್ಟ್ ಮಾಡ್ತೀರಾ, ದೇವರೇ ಗೊತ್ತು. ಎಷ್ಟು ಆಗ್ತಿದ್ದಾರೆ, ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಿಲ್ಲ. ಹೆಣ್ಣಿಗೆ ಗಂಡು ಶತ್ರು ಅದು ಹೇಳ್ತೀನಿ. ಸಾಕು ಸಾಕು, ಎಲ್ಲರದು ಹೊರಡಿ ಆಯ್ತು. ಓಕೆ, ಇವಾಗ ಹೊರಟಿದ್ದೀವಿ ನಾವೆಲ್ಲ ಇಲ್ಲಿಂದ ಸೀದಾ ಈಗ ಉಡುಪಿ ಕಡೆಗೆ ನಮ್ಮ ಪಯಣ. ಹಾಗೆ ಸ್ವಲ್ಪ ಉಂಟು, ಎಷ್ಟು, ಒಂದು ಗಂಟೆ ಆಗುತ್ತಾ? ಒಂದು ಗಂಟೆ ದಾರಿ ಉಂಟು, ದಾರಿ ಮಧ್ಯೆ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಇವತ್ತು ಊಟ ಅದು ಇದೆಲ್ಲ ಹೊರಗಡೆ, ಊಟ ತಿರುಗಾಟ ಆಟ ಪಾಠ ಎಲ್ಲ ಹೊರಗಡೆ. ಹಾಗೆ ಹೋಗಣ್ವಾ? ಹೋಗಣ. ರೈ, ಕಾರಲ್ಲಿ ಎಸಿ ಸಾಕಾಗುದಿಲ್ವಾ? ಸುಮಾರು ಟೈಮಿಂದ ಹುಷಾರು ಕೂಡ ಇರಲಿಲ್ಲ, ಹಾಗೂ ಜಾಸ್ತಿಯಾಗಿ ಹೊರಗಡೆ ಹೋಗಲಿಕ್ಕೂ ಆಗಿರಲಿಲ್ಲ ಎಲ್ಲರ ಜೊತೆ. ಹಾಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಕೆಲವರು ಹೇಳ್ತಾರೆ, ಎಷ್ಟೊಂದು ದುಡ್ಡು ಖರ್ಚು ಮಾಡ್ತೀರಾ, ನಿಮಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ. ಹಾಗೆ ದುಡ್ಡು ನಾವು ನಮ್ಮ ಫ್ಯಾಮಿಲಿ ಮೇಲೆ ಖರ್ಚು ಮಾಡ್ತಾ ಇದ್ವಿ, ದುಡಿಯೋದು ನಮ್ಮ ಫ್ಯಾಮಿಲಿಗೋಸ್ಕರ, ಖರ್ಚು ಮಾಡೋದು ಕೂಡ ನಮ್ಮ ಫ್ಯಾಮಿಲಿಗೋಸ್ಕರ, ಬೇರೆಯವರ ಮೇಲೆ ಅಥವಾ ಫ್ರೆಂಡ್ಸ್ ಹಾಗೆ ಹೀಗೆ ಹಾಗೆಲ್ಲ ಮಾಡ್ತಾ ಇಲ್ಲಲ್ವಾ, ನಮ್ಮ ಫ್ಯಾಮಿಲಿಗೋಸ್ಕರನೇ ಮಾಡ್ತಾ ಇದ್ವಿ ಅಲ್ವಾ. ಕಷ್ಟಪಟ್ಟು ದುಡಿತೀವಿ, ಅದನ್ನು ನಾವು ಹೇಗೆ ಬೇಕು ಹಾಗೆ ಖರ್ಚು ಮಾಡುವ ಹಕ್ಕು ಕೂಡ ನಮಗೆಲ್ವಾ ಅಲ್ವಾ. ನಾನು ಹೇಳೋದಾದರೆ ಒಂದು ಹೇಳು, ಒಂದು ಲೈಫ್ ಇರೋದು, ಎಷ್ಟು ನಮ್ಮಿಂದ ಆಗುತ್ತೆ ಎಂಜಾಯ್ ಮಾಡಲಿಕ್ಕೆ ಅಷ್ಟು ಎಂಜಾಯ್ ಮಾಡಬೇಕು ನಾವು. ಹಾಗಂತೇಳಿ ಒಟ್ಟಾರೆ ಮಾಡೋದಲ್ಲ, ನಮ್ಮ ಸೇವಿಂಗ್ಸ್ ನೋಡಿನೇ ನಾವು ಮಾಡ್ತೀವಿ. ನೋಡಿ, ಫ್ರೀ ಮಸಾಜ್ ಸೆಂಟರ್ ನೋಡಿ, ಥೈಲ್ಯಾಂಡ್ ಇಲ್ಲಿದ್ದೀನಿ, ಚೈನೀಸ್ ಅವರು ಮಸಾಜ್ ನೋಡಿ, ಸಾಂಗ್ ವಿತ್ ಸಾಂಗ್, ಇಲ್ಲಿ ಬೇಕಿದ್ರೆ ಫಾಸ್ಟ್ ಮಾಡಬಹುದು ಸಾಂಗ್, ನೋಡಿ ಸ್ಲೋ ಮಾಡಬಹುದು ನೋಡಿ, ನಂಗೆ ಸ್ವಲ್ಪ ಜೋರು ಮ್ಯೂಸಿಕ್ ಹೇಳಿದ್ದು, ನಾನು ನಾಯ್ಸ್ ಪೊಲ್ಯೂಷನ್ ಬೇಡ, ಸ್ಲೋ ಮಾಡೋದು ತಿಮ್ಮಿ, ಸ್ಲೋ ಮಾಡ್ತೇನೆ, ಸ್ಲೋ ಮಾಡ್ತೇನೆ, ಆಟೋಮ್ಯಾಟಿಕ್ ವಾಯ್ಸ್, ಸ್ಲೋ ನಿಮ್ಮ ಮಿಷನ್ ಬಾರ ಐಚೆ ರಾವ್ ರಾಗಿ ಹೋಗೋಣ ಫಾಸ್ಟ್. ಇದು ಚೈನೀಸ್ ಹೋಗಿ ಇದಾಯ್ತು ಚುಂಗೀಸ್. ಇವತ್ತು ನಾವು ತಿರುಗಾಡೋಣ ಅಂತೇಳಿ ಹೊರಟಿದ್ದೀವಿ, ಆದರೆ ಫುಲ್ಲು ಮಳೆನೇ ಮಳೆ ಬರ್ತಾ ಉಂಟು. ಪರವಾಗಿಲ್ಲ, ಮಳೆ ಬರಲಿ, ಯಾಕೆಂದರೆ ತುಂಬ ಈ ಸಲ ಮಳೆ ಇಲ್ಲ, ಮುಂದೆ ಕಷ್ಟ ಅನುಭವಿಸ್ಕಿಂತ ಇವತ್ತು ನಾವು ಅಲ್ವಾ, ಹಾಗೆ ನಾನು ಎನಿಸಿದೆ.
ಹಾಗೂ ಯಾವ ರೀತಿ ಇದೆ ವೆದರ್ ನೋಡಿ, ನೀವು ಕೂಡ ಫೀಲ್ ಮಾಡಿ ನನ್ನ ಜೊತೆ. ಓಕೆ, ಇವಾಗ ನಾವು ಉಡುಪಿ ಹೂಡೆ ಬೀಚ್ಗೆ ಬಂದಿದ್ದೀವಿ. ಎಷ್ಟು ಹೇಳಿದ್ರು ಮಂಗಳೂರಲ್ಲಿ ಬೀಚ್ ಒಂದು ವೈಬೇ ಬೇರೆ ಅಲ್ವಾ. ಓಕೆ, ಸ್ವಲ್ಪ ಆಟ ಆಡುವಾಗ ನನ್ನ ಹಸ್ಬೆಂಡ್ ಶುರು ಮಾಡಿದರು, ಫಸ್ಟಿಗೆ ಊಟ ಮಾಡೋಣ ಆಮೇಲೆ ಎಷ್ಟು ಬೇಕಿದ್ರು ರಾಪಾಟ ಮಾಡಿ ಅಂತ ಹೇಳಿ. ಯಾಕೆಂದರೆ ಊಟದ ಟೈಮ್ ಆಯಿತು, ಮತ್ತೆ ಊಟ ಸಿಗುತ್ತಾ ಇಲ್ವಾ ಏನು ನಮಗೆ ಐಡಿಯಾ ಇಲ್ಲ. ಹಾಗೆ ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲೇ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ನಾವು ಇಲ್ಲಿ ಕಡಲಬದಿ ರೆಸ್ಟೋರೆಂಟ್ ಅಲ್ಲ ಅಲ್ಲಿ ಬಂದಿದ್ದೀವಿ. ಇಲ್ಲಿ ನಿಮಗೆ ಶೇರಿ ಎಲ್ಲ ಸಿಗುತ್ತೆ, ನೀರ ಎಲ್ಲ. ನಾವು ಒಂದು ಹೂಡೆ ಬೀಚ್, ಹೂಡಿ ಬೀಚ್ ಹೂಡೇನ ಹೂಡೆ ಅಲ್ಲ ಹುಡೆ 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 ಬೀಚ್ ಅಂತ. ಇಲ್ಲಿ ಒಂದು ಸಣ್ಣ ರೆಸ್ಟೋರೆಂಟ್ ಇದೆ, ಮುಂದ್ಗಡೆ ಬೀಚ್ ಉಂಟು, ಬೀಚ್ ಪಕ್ಕದಲ್ಲಿ ಉಂಟು ಸಣ್ಣ ರೆಸ್ಟೋರೆಂಟ್. ಹಾಗೂ ಹೊರಗಡೆ ಬೇಕಿದ್ರೆ ಹೊರಗಡೆ ಕುತ್ಕೊಳ್ಬೋದು, ಆದರೆ ಇವಾಗ ಇಲ್ಲಿ ಮಳೆ ಬರ್ತಾ ಉಂಟು, ಹಾಗೆ ನಾವು ಅದರದ್ದು ಸಣ್ಣದು ಉಂಟು ಅಲ್ಲಿ ಕುತ್ಕೊಳ್ಳೋದು. ಈ ರೀತಿ ಮಡಿಕೆಯಲ್ಲಿ ಶೇಂದಿ ಕೊಡ್ತಾರೆ, 1 ಲೀಟರ್ 2 ಲೀಟರ್ ಆ ರೀತಿ ಸಿಗುತ್ತೆ. ಆಮೇಲೆ ಬೊಂಡಾಸ್ ಎಲ್ಲ ತೊಗೊಂಡು ಬಂದ್ವಿ. ಇವತ್ತು ಅಷ್ಟಾಗಿ ವೆರೈಟಿ ಇರಲಿಲ್ಲ ಇಲ್ಲಿ, ಪ್ರಾನ್ಸ್ ಅದು ಇದು ಏನು ಕೂಡ ಇರಲಿಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಲೈಫ್ ಇರೋದು ಯಾವಾಗ ಸಾಯ್ತೀವೋ ಯಾವಾಗ ಇರ್ತೀವೋ ಎಂಥದ್ದು ಕೂಡ ಗೊತ್ತಿಲ್ಲ. ಇರೋ ತನಕ ಖುಷಿಯಾಗಿರಿ, ನಿಮ್ಮ ಲೈಫಲ್ಲಿ ನಿಮಗೆ ಏನು ಆಸೆ ಉಂಟು ಅದನ್ನು ನೀವು ಮಾಡಿ. ಇನ್ನೊಬ್ಬರು ಏನು ಹೇಳ್ತಾರೆ ಯಾಕೆ ಹೇಳ್ತಾರೆ ಏನು ಕೂಡ ತಲೆಗೆ ತಗೊಳ್ಬೇಡಿ. ನೀವು ನಿಮಗೆ ಏನು ಆಸೆ ಉಂಟು ನೀವು ಮಾಡಿ ನೋಡಿ, ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಈಗ ಕೋರಿ ರೊಟ್ಟಿ ತಿಂತಾ ಇದೀವಿ ನಾವು. ಕೋರಿ ರೊಟ್ಟಿ, ಬೇಂದಿ, ಬೊಂಡಾಸ್. ಮೀನಲ್ಲಿ ಸ್ವಲ್ಪ ವೆರೈಟಿ ಇತ್ತು, ನಾವು ಇದು ಯಾವುದು ಅಂಜಲ್ ಮೀನು ತೊಗೊಂಡ್ವಿ, ಚೆನ್ನಾಗಿತ್ತು. ಮಾತ್ರ ಮಸಾಲ ಎಲ್ಲ ನೋಡಿ ಯಾವ ರೀತಿ ಮಳೆ, ದೇವರೇ ಇವತ್ತು ಆಟ ಆಡಿದಾಗೆ ನಾವು. ಪ್ಯಾರ ಕಾ ಯೇ ಸುರೂರ್ ಜಾನಾ ನಾ
ಇಷ್ಟು ದೊಡ್ಡ ಮಕ್ಕಳಿದ್ದಾರೆ, ಇದೆಲ್ಲ ನಿಮಗೆ ಬೇಕಾ ಅಂತ ಹೇಳಿ ಕೇಳೋರು ಕೇಳ್ಬೋದು. ನಾನಂತೂ ನನ್ನ ಲೈಫನ್ನು ಫುಲ್ ಮಸ್ತಿ ಮಾಡ್ತಾ ಇದ್ದೀನಿ. ನೀವೇನು ಮಾಡ್ತಾ ಇದ್ದೀರಾ? ಜನರ ಮಾತು ಕೇಳಿ ನಿಮಗೆ ನೀವು ಏನೇನೋ ಹೆದರಿಕೆಯಿಂದ ಅಲ್ಲೇ ಕೂತ್ಕೊಂಡಿದ್ದೀರಾ? ಹಾಗೆ ಮಾಡಬೇಡಿ, ಬನ್ನಿ ಹೊರಗೆ. ನಿಮ್ಮಲ್ಲಿ ಎಂಥ ಟ್ಯಾಲೆಂಟ್ ಉಂಟು ಅದನ್ನು ಹೊರಗಡೆ ತೆಗೀರಿ. ನೀವು ದಪ್ಪನ ಕಪ್ಪ ತೆಳ್ಳಗೆಯ ಯಾವ ರೀತಿ ಇದ್ದರೂ ಚಿಂತೆ ಬೇಡ. ಯಾರು ಏನು ಹೇಳಿದರೂ ಅವರ ಮಾತನ್ನು ಕೇಳಬೇಡಿ. ಓಕೆ ಅಲ್ವಾ? ಎಂಜಾಯ್. ಅಜಿಬಾಯ್ ತಾಜಿ ಏರಿಯಾ ದಾಕೋನ ಸರ್. ಹಾಯ್. ಈ ಬಂಗಾರದ ಮನುಷ್ಯನಿಗೆ ಬಂಗಾರದ ಚಮಚ. ಹಾಚೂ ನೋಡಿ ಯಾವ ರೀತಿ ನಾವು ಚಂಡಿ ಮುದ್ದೆ ಖುಷಿ ಆಯ್ತಲ್ಲ. ನಾಳೆ ಉಂಟು ನಮಗೆ ಮತ್ತೆ ನೀರಿಯೇ ನೀರಿ. ಓಕೆ, ಈಗ ಹೋಗುದು. ಹೋಗುದಂದ್ರೆ ಇಲ್ಲಿ ಒಂದು ಲಾಂಗ್ ಜರ್ನಿ ಆಗುತ್ತೆ. ವಿಶಾಲ್ ಮಾರ್ಟಿಗೆ ಹೋಗೋಣ. ಏನುಂಟು ಅಲ್ಲಿ? ಎಂತ ನೋಡ್ತೀವಿ? ಹೋಗಿ ನೋಡೋಣ, ಒಂದು ಹೋಗಿ ಬರೋಣ. ಆಮೇಲೆ ಎಂತ ಒಂದು ಕಾಫಿ ಕುಡಿಯೋಣ ಫಸ್ಟಿಗೆ. ಏ ತಿಮ್ಮಿ, ನಾವು ಟಾಯ್ಲೆಟ್ಗೆ ಹೋಗ್ಲಿಕ್ಕಿತ್ತಲ್ಲ. ಕೆಮ್ಮಣ್ಣು ಹತ್ರ ಹೋಗಿ ಬರುವ. ಕೆಮ್ಮಣ್ಣು ಎಂತ ಉಂಟು? ಬ್ರಿಡ್ಜ್. ಆ ಬ್ರಿಡ್ಜ್ ಹತ್ರ ಹೋಗೋಣ. ಚೆನ್ನಾಗಿದೆ ಅದು. ಪ್ಲೀಸ್. ಇಲ್ಲ ಇಲ್ಲ, ಇದೆಲ್ಲ ನಾವು ಲಾಸ್ಟ್ಗೆ ಇಲ್ಲಿ ಹೋಗುವ. ನಾವು ಇದಕ್ಕೆ ಯಾವ್ದಕ್ಕೆ ಬಂದಿದ್ದು? ನನ್ನ ಬರ್ಡೇ ಸರ್ಪ್ರೈಸ್. ಕುದುರೆನೆಸ್ಟ್ಗೆ ಇಲ್ಲ ಅಲ್ಲ. ಇಲ್ಲ ಅಲ್ಲ, ಸ್ವಲ್ಪ ಇದ್ರು. ಓಕೆ ಹೋಗೋಣ. ಈಗ ಎಲ್ಲಿಯಾದ್ರೂ ಒಳ್ಳೆ ಕಾಫಿದು ಸಿಕ್ಕಿದ್ರೆ ನೋಡ್ಕೊಂಡು ನಿಲ್ಸಿ. ನಾವು ಬರ್ತೀವಿ ನಿಮ್ಮಿಂದೆ. ಹೌದು, ನಮ್ದಂತೆಲ್ಲ ಅಲ್ಲಿದ್ದವ್ರಿಗೆ ಚಿಕನ್ ಸ್ಟಾಲ್. ಎಂತ ಸರ್ಕಸ್ ನಿಂದು? ಕೂತ್ಕೊಂಡು ಸುಮ್ನೆ ಎಂತ ಸರ್ಕಸ್ ಮಾಡ್ತಾ ಇದೆ ನೋಡು. ಒಳ್ಳೆ ಕೆಮ್ಮುಂಟು. ಮೊದ್ಲೇ ಸರಿಯಾಯ್ತು. ಈ ಸಲ ನೆನಿಲಿಲ್ಲ ಸರಿ. ನಾವು ಎಲ್ರಿ ಯಾವತ್ತು ಒಂದು ಮಳೆಗಿನ ಸರಿ ನೆನಿತೀವಿ ನಾವು.
ಕಾಲದ ಸಾಲು ಗುನುಗಿದೆ ಬಾನು ನನ್ನನ್ನು ನೋಡಿ ಮುಂಜಾನೆ ಮಂಜು. ಓಕೆ, ಇವಾಗ ನಮ್ದು ಟೀ ಕುಡಿದೆಲ್ಲ ಆಯ್ತು, ಕಾಫಿ. ವಿಶಾಲ್ ಮಾರ್ಟಿಗೆ ಹೋಗ್ಲಿಕ್ಕಿತ್ತದ್ದು ನಮ್ಗೆ ನಿಜವಾಗ್ಲು. ಅಲ್ಲಿಂದ ಮುಂದೆ ಹೋಗೋಣ ಟೀ ಕುಡಿಲಿಕ್ಕೆ. ಟಾಯ್ಲೆಟ್ ಹುಡುಕ್ತಾ ಹುಡುಕ್ತಾ ಸೀದಾ ನಮ್ಗೆ ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದಾರೆ. ಇವಾಗ ವಿಶಾಲ್ ಮಾರ್ಟ್ ಅಲ್ಲೇ ಬಾಕಿ. ಇವಾಗ ಹೇಳ್ತಾರೆ ನೆಕ್ಸ್ಟ್ ಟೈಮ್ ಉಂಟಲ್ಲ ಅವಾಗ ಕರ್ಕೊಂಡು ಹೋಗ್ತೀನಿ, ಅದು ನನ್ನ ಮೈಂಡ್ ಅಲ್ಲಿ ಉಂಟು, ನಿಮ್ಗೆ ನೆಕ್ಸ್ಟ್ ಟೈಮ್ ಅದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ತಪ್ಪು ನಂದ ಎಷ್ಟು ಎದುರು ಬಂದಿ ನಾವು ಹುಡ್ಕೊಂಡು ಹುಡ್ಕೊಂಡು. ಓಕೆ, ಈಗ ಚೆನ್ನಾಗಿತ್ತು ಇಲ್ಲಿ ಶಿವಸಾಗರ್ ಅಲ್ಲಿ, ಆದ್ರೆ ಚಾಟ್ ಮಾತ್ರ ಪ್ರಯೋಜನ ಇಲ್ಲ. ಹೌದು, ನಿಜವಾಗ್ಲು ಚಾಟ್ ಅಲ್ಲಿ ತಕೊಳ್ಳೆ ತಿಂಡಿ ಚೆನ್ನಾಗಿತ್ತು, ಮತ್ತೆ ದೋಸಾ ಎಲ್ಲ ಇತ್ತು ನೋಡಿದೆ ನಾನು, ತುಂಬಾ ಚೆನ್ನಾಗಿತ್ತು. ಹಾಗೂ ದಹಿಪುರಿ ತುಂಬಾ ದಹಿವಡ ತುಂಬಾ ಚೆನ್ನಾಗಿತ್ತು, ನನಗೆ ಅಂತ ಇಷ್ಟ ಆಯ್ತು. ಲೈಮ್ ಟೀ ಒಳ್ಳೆ ಹಾ, ಲೈಮ್ ಟೀ ಸೂಪರ್ ಇತ್ತು. ನಾವ್ ಇನ್ನೊಂದ್ಸಲ ಕೂಡ ತಕೊಂಡ್ವಿ, ಆದ್ರೆ ಅದು ಸ್ವಲ್ಪ ಉಳ್ಳಿದೆ ಆಯ್ತು ನಮಗೆ. ಇನ್ನು ಕೂಡ ಬಾಯಲ್ಲಿ ಇದುಂಟು, ಆದ್ರೆ ಲೈಮ್ ಟೀ ತುಂಬಾ ಚೆನ್ನಾಗಿತ್ತು, ಒಮ್ಮೆ ಕುಡಿದ್ ನೋಡಿ ನೀವು. ಹಾಗೂ ಕಾಫಿ ಫಿಲ್ಟರ್ ಕಾಫಿ ತಕೊಂಡ್ವಿ, ಪರವಾಗಿಲ್ಲ, ಸೇಮ್ ಹಾಗೆ ಇರತ್ತಲ್ಲ. ಮತ್ತೆ ಚಾಟ್ ಮಾತ್ರ ತಿನ್ಬೇಡಿ, ಅದು ನಿಮ್ಗೆ ಇಷ್ಟ ಆಗ್ಲಿಕ್ಕಿಲ್ಲ. ಮತ್ತೆ ಇನ್ನೊಂದೇನೆಂದ್ರೆ ಇದು ಯಾವ್ದು ತುಂಬಾ ವೆರೈಟಿ ಟೀ ಎಲ್ಲ ಉಂಟಲ್ಲಿ, ನಾನು ನೋಡಿದೆ ಅಲ್ಲ, ತುಂಬಾ ವೆರೈಟಿ ಉಂಟು, ಜನ ತುಂಬಾ ಬರ್ತಾರೆ. ಓಕೆ, ಇವಾಗ ಇನ್ನು ಬೇಜಾರು ನಮಗೆ, ಮನೆಗೆ ಹೋಗೋದಲ್ವಾ. ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಸುಮ್ಮನೆ, ಈಗ ನೋ ಜೋಶ್. ಕಲೆ, ಹೌ ಇಸ್ ದ ಜೋಶ್? ಹೌಸ್ ದ ಜೋಶ್? ಹಾಯ್ ಸರ್. ಅವನೊಬ್ಬ ಲೈಟ್ ಆಗಿ ಕೂತ್ಕೊಂಡ, ಅವನ ಮುಖ ಕಾಣಲ್ಲ ಅಂತ ಹೇಳಿ. ಓಕೆ, ಇನ್ನ ಮನೆಗೆ ಹೋಗೋಣ, ಅಮ್ಮ ಎಲ್ಲ ವೇಟ್ ಮಾಡ್ತಾ ಇದಾರೆ. ಹಾಗೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಇವಾಗ ಬಂದು ಎಲ್ಲರದು ಸ್ನಾನ ಎಲ್ಲ ಸುಸ್ತಾಗಿದೆ ಎಲ್ರಿಗೂ. ಹಾಗೆ ಸಂಜೆಗೆ ಶೇಂದಿ ಪಾರ್ಟಿ ನಮ್ದು, ಇವತ್ತು ಶೇಂದಿ ತಗೊಂಡು ಬಂದಿದ್ವಿ ಬರುವಾಗ, ಅದಕ್ಕೆ ಬುರ್ಜಿ ಮಾಡ್ತಾ ಇದ್ದಾರೆ. ಬುರ್ಜಿ ಹಾಗೂ ಬುರ್ಜಿ ಹಾಗೂ ಬಾಯ್ಲ್ಡ್ ಎಗ್. ನೋಡಿ ಉಪ್ಪು ಗೊತ್ತಿಲ್ಲ ನನಗೀಗ, ಎಲ್ಲ ಕೆಮ್ಮು ಏನು ಎಲ್ರಿಗೆ. ಸೋಮಾಲೆ
ಒಂದು ಕುರ್ಜಿ ಮಾಡಿ ಎರಡು ಗಂಟೆ ಕೆಲಸ ನನಗೆ ಬಾಕಿಟ್ಟಿದ್ದಾರೆ. ಇದೆ ನಂದಲ್ಲ ಮಾರ್ ನಂದು, ಇದು ಮಾತ್ರ ಈ ಐಟ ಅಷ್ಟೇ ಮಾತ್ರ. ಇದು ಹಾಗೆ ಇಟ್ಟಿದ್ದಾರೆ, ಅದು ಅಮ್ಮಿದ್ರೆ ನಂದು ಹೇಳಿದ್ರ ಇಲ್ಲಿಗೆ ಮುಗಿಯುತ್ತೆ ನನ್ನ ಇವತ್ತಿನ ದಿನ. ಫುಲ್ ಡೇ ನಾನು ನಿಮ್ ಜೊತೆ ಇದ್ದೆ ಹಾಗೆ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತಂತಾದ್ರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂಡ್ ಗುಡ್ ನೈಟ್.